Hello students, this is the experiment of off deflection or figure of merit of galvanometer ಅಂತ ಹೇಳಿ ಹೇಳ್ತೀವಿ. ಈ ಕನೆಕ್ಷನ್ ಹೆಂಗೈತಂದ್ರೆ ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ನೋಡ್ರಿ. ಇಲ್ಲಿ ಪಾಸಿಟಿವ್ ನೆಗೆಟ್ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ವಿತ್ ಹೈ ರೆಸಿಸ್ಟೆನ್ಸ್ ಬಾಕ್ಸ್. ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ವಿತ್ ಹೈ ರೆಸಿಸ್ಟೆನ್ಸ್ ಬಾಕ್ಸ್. ಹೌದಾ? ಹೈ ರೆಸಿಸ್ಟೆನ್ಸ್ ಬಾಕ್ಸ್ ಅನದರ್ ಎಂಡ್ ಯಾವುದ್ರ ಜೊತೆ ಕನೆಕ್ಟ್ ಮಾಡ್ತೀವಿ ನಾವು ಅಂತಂದರೆ ಕನೆಕ್ಟೆಡ್ ವಿತ್ ಗ್ಯಾಲನೋಮೀಟರ್ ನೆಗೆಟಿವ್. ಅನದರ್ ಎಂಡ್ ಆಫ್ ದ ಹೈ ರೆಸಿಸ್ಟೆನ್ಸ್ ಬಾಕ್ಸ್ ಈಸ್ ಕನೆಕ್ಟೆಡ್ ವಿತ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಗ್ಯಾಲನೋಮೀಟರ್ ಆ್ಯಂಡ್ ಅನದರ್ ಶಂಟ್ ರೆಸಿಸ್ಟೆನ್ಸ್ ಆಫ್ ದ ಶಂಟ್ ರೆಸಿಸ್ಟೆನ್ಸ್ ಟರ್ಮಿನಲ್ ಎಂಡ್ ಈಸ್ ಕನೆಕ್ಟೆಡ್ ವಿತ್ ನೆಗೆಟಿವ್ ಆಫ್ ದ ಗ್ಯಾಲನೋಮೀಟರ್. ಇಲ್ಲಿ ನೋಡ್ರಿ, ಶಂಟ್ ರೆಸಿಸ್ಟೆನ್ಸ್ದು ಕೂಡ ನಾವು ಗ್ಯಾಲನೋಮೀಟರ್ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀವಿ ಈ ವೈರ್. ಹೌದಾ? ನೆಕ್ಸ್ಟ್ ನೋಡ್ರಿ, ಶಂಟ್ ರೆಸಿಸ್ಟೆನ್ಸ್ ದ ಅನದರ್ ಎಂಡ್ ಯಾವುದಂದ್ರೆ ಕೆ ಜೊತೆ ಕನೆಕ್ಟ್ ಮಾಡ್ತೀವಿ, ದಟ್ ಈಸ್ ಕೆ ಟು. ನೋಡ್ರಿ, ಸ್ಮಾಲ್ ಬಾಕ್ಸ್ದ ಅನದರ್ ಎಂಡ್ ಈಸ್ ಕನೆಕ್ಟೆಡ್ ವಿತ್ ಕೆ ಟು. ಮತ್ತು ಕೆ ಟುದ ಅನದರ್ ಎಂಡ್ ಯಾವುದ್ರ ಜೊತೆ ಕನೆಕ್ಟ್ ಆಗ್ತದಂದ್ರೆ ಗ್ಯಾಲನೋಮೀಟರ್ ಪಾಸಿಟಿವ್ ಜೊತೆ ಕನೆಕ್ಟ್ ಮಾಡ್ತೀವಿ. ಇಲ್ಲೇ ಐತೆ ನೋಡ್ರಿ, ಗ್ಯಾಲನೋಮೀಟರ್ ಪಾಸಿಟಿವ್ ಮತ್ತು ಗ್ಯಾಲನೋಮೀಟರ್ ಪಾಸಿಟಿವ್ ಈಸ್ ಕನೆಕ್ಟೆಡ್ ವಿತ್ ಕೆ ಒನ್. ಗ್ಯಾಲನೋಮೀಟರ್ ಈಸ್ ಕನೆಕ್ಟೆಡ್ ವಿತ್ ಕೆ ಒನ್. ಮತ್ತು ಕೆ ಒಂದು ಅನದರ್ ಆ್ಯಂಡ್ ಯಾವುದ್ರ ಜೊತೆ ಕನೆಕ್ಟ್ ಮಾಡ್ತೀವಿ ಅಂದರೆ ನೆಗೆಟಿವ್ ಆಫ್ ದ ಬ್ಯಾಟ್ರಿ ಜೊತೆ ಕನೆಕ್ಟ್ ಮಾಡ್ತೀವಿ. ದಿಸ್ ಈಸ್ ದ ಕನೆಕ್ಷನ್ ಆಫ್ ಆಫ್ ಡಿಫ್ಲೆಕ್ಷನ್ ಮೆಥಡ್. ಇಲ್ಲಿ ಕೆ ಅಂತೇಳಿ ಬರ್ಕೊತೀವಿ, ಕೆ ಈಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಜಿ ಇಂಟು ಟೀಟಾ. ಅಂದರೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲನೋಮೀಟರ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಅಬ್ಸರ್ವೇಷನ್ನಲ್ಲಿ ಇ ಎಮ್ ಎಫ್ ಆಫ್ ದ ಬ್ಯಾಟ್ರಿ ಅಂದರೆ ಈ ಬ್ಯಾಟ್ರಿನ ಎಷ್ಟಕ್ಕೆ ಸೆಟ್ ಮಾಡ್ಕೋಬೇಕು ನಾವು ಅಂದರೆ 2 ವೋಲ್ಟಿಗೆ ಸೆಟ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ರೇಂಜ್ ಆಫ್ ದ ಗ್ಯಾಲನೋಮೀಟರ್ ಅಂದರೆ 0 to 30 divisions. ಈ ಗ್ಯಾಲನೋಮೀಟರ್ನಲ್ಲಿ 2 side ಡಿಫ್ಲೆಕ್ಷನ್ ಇರ್ತೈತೆ. ರೈಟ್ ಸೈಡ್ ಡಿಫ್ಲೆಕ್ಷನ್ 30 divisions, ಲೆಫ್ಟ್ ಸೈಡ್ ಡಿಫ್ಲೆಕ್ಷನ್ 30 divisions. ಇದನ್ನು ಯಾವ ಥರ ನಾವು ರೀಡಿಂಗ್ಸ್ನ ತೊಗೋಬೇಕಂತಂದರೆ ಇಲ್ಲಿ ಟ್ಯಾಬ್ಲರ್ ಕಾಲಮ್ನ ಬರ್ದೇವೆ. ಒಂದು ನಂಬರ್ ಆಫ್ ರೆಸಿಸ್ಟೆನ್ಸ್ ಡಿಫ್ಲೆಕ್ಷನ್ ಇನ್ ಗ್ಯಾಲನೋಮೀಟರ್ ಅಂದರೆ ಇಲ್ಲಿ ಫುಲ್ ಡಿಫ್ಲೆಕ್ಷನ್ ಬರ್ಕೋಬೇಕು. ಶಂಟ್ ರೆಸಿಸ್ಟೆನ್ಸ್ ಬಾಕ್ಸ್ ಅಂದರೆ ಸ್ಮಾಲ್ ರೆಸಿಸ್ಟೆನ್ಸ್ನ ತೋರಿಸ್ತದೆ, ಇದು ಆಫ್ ಡಿಫ್ಲೆಕ್ಷನ್, ಇದು ಕ್ಯಾಲ್ಕುಲೇಷನ್ ಪಾರ್ಟ್. ಹೌದಾ? ಇಲ್ಲಿ ರೀಡಿಂಗ್ಸ್ ಯಾವ ಥರ ತೊಗೋಬೇಕಂದ್ರೆ ನೋಡ್ರಿ, ಸ್ವಿಚ್ ಆನ್ ದ ಬ್ಯಾಟ್ರಿ ಆ್ಯಂಡ್ ಸೆಟ್ 2 volt. ಹೌದಾ? ಈ ಬ್ಯಾಟ್ರಿನಲ್ಲಿ ಎಷ್ಟು ಸೆಟ್ ಮಾಡ್ಬೇಕು ನಾವು ಅಂದರೆ 2 voltನ ಸೆಟ್ ಮಾಡ್ಕೋಬೇಕು, 2 voltage. ಹೌದಾ? ಈಗ ಏನಾಗ್ತೈತೆ ಇಲ್ಲಿ ಅಂದರೆ 2 voltage ಸೆಟ್ ಆದಾಗ ಇಲ್ಲಿ ನೋಡ್ರಿ, ಬ್ಯಾಟ್ರಿನ ಆಫ್ ಮಾಡಿದರೆ 0 ಬರ್ತದೆ, ಆನ್ ಮಾಡಿದರೆ 30 divisions ಕ್ರಾಸ್ ಆಗಿ ಹೋಗೈತೆ ಡಿಫ್ಲೆಕ್ಷನ್. ಹೌದಾ? ಇಟ್ ವಿಲ್ ಶೋಸ್ ದ 30 divisions ಕ್ರಾಸ್ ಮಾಡೈತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಹೈ ರೆಸಿಸ್ಟೆನ್ಸ್ ಬಾಕ್ಸ್ನಲ್ಲಿ ಕೀನ ರಿಮೂವ್ ಮಾಡ್ಬೇಕು. ರೆಸಿಸ್ಟೆನ್ಸ್ ಕೀ ಎಷ್ಟು ರಿಮೂವ್ ಮಾಡ್ತೀನಿ ನಾನು? 2000 ರಿಮೂವ್ ಮಾಡ್ತೀವಿ. ಹೌದಾ? ಆದ್ರೂ 30 divisions ಬಂದಿಲ್ಲ. ಅದಕ್ಕೆ 3000 ರಿಮೂವ್ ಮಾಡ್ರಿ, 3000 ರಿಮೂವ್ ಮಾಡಿದರೂ ಬಂದಿಲ್ಲ. ಹಂಗಾಗಿ ಇನ್ನೂ 200ನ ರಿಮೂವ್ ಮಾಡ್ತೀನಿ, ಇನ್ನೂ ಬಂದಿಲ್ಲ. ಮತ್ತು ಇನ್ನೂ ಒಂದು 100ನ ರಿಮೂವ್ ಮಾಡಿದ್ರೂ ಬಂದಿಲ್ಲ. 3000 ಇಲ್ಲ ನೋಡ್ರಿ, 2000 3000 400. ಎಷ್ಟು ರಿಮೂವ್ ಮಾಡಿ? 3400 ರಿಮೂವ್ ಮಾಡಿದರೆ ಎಷ್ಟು ಬಂದದ್ದು? 30 divisions ಬಂದಿತ್ತು. ಇಲ್ಲಿ ಬರ್ಕೋಬೇಕು, 3400 ಬರಿಬೇಕು, ಇಲ್ಲಿ 30 divisions ಬರಿಬೇಕು. ಹೌದಾ? ಇದು ತೊಗೋಬೇಕಾದ್ರೆ ಮೊದಲು ಏನು ಮಾಡ್ಬೇಕು ನಾವು ಅಂದರೆ ಕೆ ಒನ್ನ ಕ್ಲೋಸ್ ಮಾಡಿರ್ಬೇಕು, ಕೆ ಟೂನ ಓಪನ್ ಇಟ್ಟಿರ್ಬೇಕು. ಹೌದಾ? ಫಸ್ಟಿಗೆ ಈಗ ಆಫ್ ಡಿಫ್ಲೆಕ್ಷನ್ ತೊಗೋಬೇಕಂದ್ರೆ ಯಾವಾಗ ನಾವು ಕೆ ಟೂನ ಕ್ಲೋಸ್ ಮಾಡ್ತೀವಲ್ಲ ಅವಾಗ ಫುಲ್ ಡಿಫ್ಲೆಕ್ಷನ್ 30 ಇದ್ದದ್ದು ಏನಾಗ್ತದೆ? 0 ಆಗ್ತದೆ. ಇವಾಗ ಏನು ಮಾಡ್ತೀವಿ ನಾವು ಅಂದರೆ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ನಲ್ಲಿ ಸ್ಮಾಲ್ ರೆಸಿಸ್ಟೆನ್ಸ್ ಕೀನ ರಿಮೂವ್ ಮಾಡ್ತೀವಿ. ಎಷ್ಟು? ಫಾರ್ ಎಕ್ಸಾಂಪಲ್ 100 ರಿಮೂವ್ ಮಾಡ್ತೀವಿ. ಅವಾಗ ಇಲ್ಲಿ ಏನಾಗ್ತೈತಂದರೆ ಆಫ್ ಡಿಫ್ಲೆಕ್ಷನ್ ಬರ್ತೈತೆ, ನೋಡ್ಬೋದು ನೀವು. ಹೌದಾ? ಮೊದಲು 30 ಇತ್ತು ಫುಲ್ ಡಿಫ್ಲೆಕ್ಷನ್, ಈಗ 15 ಬಂದೈತೆ. ಇಲ್ಲಿ ಬರಿಬೇಕು ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ನಲ್ಲಿ 100, ಆಫ್ ಡಿಫ್ಲೆಕ್ಷನ್ 15. ಹೌದಾ? ಈಗ ಜಿ ಈಸ್ ಈಕ್ವಲ್ಸ್ ಟು ಆರ್ ಎಸ್ ಡಿವೈಡೆಡ್ ಬೈ ಆರ್ ಮೈನಸ್ ಎಸ್. ಅಂದರೆ ಆರ್ ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ ಮಲ್ಟಿಪ್ಲೈಡ್ ವಿತ್ ಸ್ಮಾಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಶಂಟ್ ರೆಸಿಸ್ಟೆನ್ಸ್, ಡಿವೈಡೆಡ್ ಬೈ ಸೇಮ್ ಇದ್ರನ್ನೇ 3500 ತೊಗೊಂಡಿದ್ವಲ್ಲ, ಇಲ್ಲಿ 3500 ರಿಮೂವ್ ಮಾಡಿ, ಇಲ್ಲಿ 3500 ಮೈನಸ್ 100 ಮಾಡ್ಬೇಕು. ಇಲ್ಲಿ ಕೆ ಈಕ್ವಲ್ಸ್ ಟು ಇ ಅಂದರೆ ನಾವು ಎಷ್ಟು ವೋಲ್ಟೇಜ್ನ ಸೆಟ್ ಮಾಡಿವಿ, ಬೈ ಇ ಎಮ್ ಎಫ್ ಆಫ್ ದ ಬ್ಯಾಟ್ರಿ ಅಂದರೆ 2 voltage, ಆರ್ ಅಂದರೆ ರೆಸಿಸ್ಟೆನ್ಸ್ 3500 ಪ್ಲಸ್ ಇದು ಜಿ ವ್ಯಾಲ್ಯೂ ಏನು ಬಂದಿರ್ತದಲ್ಲ ಇದನ್ನು ಜಿ ವ್ಯಾಲ್ಯೂ ಅಪ್ಲೈ ಮಾಡಬೇಕು. ಟೀಟಾ ಅಂದರೆ ಫುಲ್ ಡಿಫ್ಲೆಕ್ಷನ್.
ಹೌದಾ? ನೆಕ್ಸ್ಟ್ ಇದೇ ಥರ ಮಾಡಿ ಏನು ಮಾಡ್ಬೇಕಂದ್ರೆ ಇಲ್ಲಿ ನಂಬರ್ ಆಫ್ ರೀಡಿಂಗ್ಸ್ ತೊಗೊಂಡ್ಮೇಲೆ ಜಿ ಮೀನ್ ತೆಗಿಬೇಕು, ಮತ್ತು ನೆಕ್ಸ್ಟ್ ಕೆ ಮೀನ್ ತೆಗಿಬೇಕು. ತೆಗೆದ್ರೆ ಅಪ್ರಾಕ್ಸಿಮೇಟ್ 20 ಬರ್ಬೇಕು ಇದು ವ್ಯಾಲ್ಯೂ. ಹೌದಾ? ಆ್ಯಂಡ್ ಇದು ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಮೆಥಡ್. ಈಗ ಅದೇ ನೆಕ್ಸ್ಟ್ ರೀಡಿಂಗ್ಸ್ ತೊಗೊಬೇಕಂದ್ರೆ ಸೇಮ್ ರಿವರ್ಸ್ ಪ್ರೊಸೆಸ್ನ ಯೂಸ್ ಮಾಡಬೇಕು. ಸ್ಮಾಲ್ ರೆಸಿಸ್ಟೆನ್ಸ್ ಕೀನ ಇಡಬೇಕು, ಕೆ ಟೂನ ಓಪನ್ ಮಾಡಬೇಕು. ಈಗ ಎಷ್ಟಾಗ್ತದೆ ಇಲ್ಲಿ ಅಂತಂದರೆ 30 ಡಿವಿಷನ್ಸ್ ಬಂದೈತೆ. ಈಗ ಏನು ಮಾಡ್ಬೇಕು ನಾವಂದರೆ ಮತ್ತೆ ಎಕ್ಸ್ಟ್ರಾ ರಿಮೂವ್ ಮಾಡ್ಬೇಕು. ಈಗ 500 ರಿಮೂವ್ ಮಾಡ್ತೀನಿ, 2000 3500 3900 ಅಂದರೆ ಇಲ್ಲಿ ಎಷ್ಟು ತೋರಿಸ್ಲಕ್ಕೈತೆ ಡಿಫ್ಲೆಕ್ಷನ್? ಎಷ್ಟು ತೋರಿಸುತ್ತೆ ಇದು ಅಂತಂದರೆ 30 29 28 26. ಹೌದಾ? 26 ಬಂದೈತಿ. ಈಗೇನು ಮಾಡ್ಬೇಕು ನಾವು? ಕೆ ಟೂನ ಕ್ಲೋಸ್ ಮಾಡಬೇಕು, ಮತ್ತು 100 ಓಮ್ ರೆಸಿಸ್ಟೆನ್ಸ್ಗಿನ್ನ ಸ್ಮಾಲ್ ಬಾಕ್ಸ್ನಲ್ಲಿ ರಿಮೂವ್ ಮಾಡಬೇಕು. ಈಗ ನೋಡ್ರಿ ಎಷ್ಟಕ್ಕೆ ಬಂತಂದರೆ ಆಫ್ ಡಿಫ್ಲೆಕ್ಷನ್ 10 11 12 13 ಬಂದೈತಿ. ಹೌದಾ? ದಿಸ್ ಈಸ್ ದ ಆ್ಯಂಡ್ ಹೌ ವಿ ಹ್ಯಾವ್ ಟು ಟೇಕ್ ದ ರೀಡಿಂಗ್ಸ್ ಫ್ರಮ್ ದ ಆಫ್ ಡಿಫ್ಲೆಕ್ಷನ್ ಮೆಥಡ್.